ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ನಾನು ಜಿ ಜಿ ಎಚ್ ಎಸ್ ಬನ್ನಿಮಂಟಪ ಕೆ ಆರ್ ನಗರ ಸೈನ್ಸ್ ಟೀಚರು ನಾವಿವತ್ತು ವಿಜ್ಞಾನ ವಿಷಯದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯ ಮೊದಲ ಭಾಗವನ್ನು ನೋಡೋಣ ಈ ಪಾಠವನ್ನು ನೋಡೋದಕ್ಕೆ ಮುಂಚೆ ಮಕ್ಕಳೇ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವಾರು ಸಂದರ್ಭಗಳು ಬರುತ್ತೆ ಯಾವ್ಯಾವ ಸಂದರ್ಭ ಅಂತ ನೋಡೋದಾದರೆ ನಾವು ಎಂಟನೇ ತರಗತಿಯಲ್ಲಿ ಈಗಾಗಲೇ ಕಲ್ತ್ಕೊಂಡಿದ್ದೀವಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಬಗ್ಗೆ ಏನು ಭೌತ ಬದಲಾವಣೆ ಅಂತಂದರೆ ನಾವೀಗ ಒಂದು ಪೇಪರ್ ಅಥವಾ ಬಟ್ಟೆಯನ್ನ ತಗೊಂಡು ನೀರಲ್ಲಿ ನೆನೆಸಿಬಿಟ್ಟು ಮತ್ತೆ ಬಿಸಿಲಲ್ಲಿ ಒಣಗಾಕಿದ್ರೆ ಮತ್ತೆ ನಮಗೆ ಒಣ ಬಟ್ಟೆ ಅಥವಾ ಕಾಗದ ಸಿಕ್ಬಿಡುತ್ತೆ ಯಾವ ಹೊಸ ವಸ್ತುವು ಇಲ್ಲಿ ಉತ್ಪತ್ತಿಯಾಗಿಲ್ಲ ಮತ್ತು ಯಾವುದೇ ಒಂದು ಬದಲಾವಣೆ ಕೂಡ ಆಗಿಲ್ಲ ಅದನ್ನು ನಾವು ಅಂತಹ ಬದಲಾವಣೆಯನ್ನು ಭೌತ ಬದಲಾವಣೆ ಅಂತ ಹೇಳ್ತೀವಿ ಈಗ ರಾಸಾಯನಿಕ ಬದಲಾವಣೆಗೆ ಬಂದರೆ ಅದೇ ಬಟ್ಟೆ ಅಥವಾ ಅದೇ ಪೇಪರನ್ನು ನೀವು ತಗೊಂಡು ಉರಿಸಿದಾಗ ಅದು ಉರಿದೋಗುತ್ತೆ ಮತ್ತು ಹೊಸ ವಸ್ತುವಾದ ಕಾರ್ಬನ್ ಪೌಡ್ರು ಬರುತ್ತೆ ನಿಮಗೆ ಇಲ್ಲಿ ಮತ್ತೆ ನಾವು ಒಣ ಬಟ್ಟೆ ಅಥವಾ ಪೇಪರನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂಥದ್ದನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತಾರೆ ಮಕ್ಕಳೇ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದರೆ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ನಾವು ಹಾಲನ್ನು ಕಾಯಿಸ್ದ ಹಾಗೇ ಕೊಠಡಿ ತಾಪದಲ್ಲಿ ಇಟ್ಬಿಟ್ರೆ ಆಗ ಏನಾಗುತ್ತೆ ಅದು ಒಡೆದೋಗುತ್ತೆ ಮತ್ತೆ ನಮಗೆ ಚೆನ್ನಾಗಿರೋ ಹಾಲು ಸಿಗೋದಿಲ್ಲ ಅದೊಂದು ಉದಾಹರಣೆ ಕೊಟ್ಟಿದ್ದಾರೆ ಈ ಉದಾಹರಣೆಯನ್ನೇ ನೋಡಿದಾಗ ಇದು ರಾಸಾಯನಿಕ ಬದಲಾವಣೆ ಆಗುತ್ತೆ ಮತ್ತೆ ನಮಗೆ ಚೆನ್ನಾಗಿರೋ ಹಾಲು ಸಿಗೋದಿಲ್ಲ ಮತ್ತು ಅದೇ ಥರ ಕಬ್ಬಿಣದ ಮೊಳೆಯನ್ನು ತೇವಾಂಶಯುಕ್ತ ವಾತಾವರಣದಲ್ಲಿ ತೆಳೆದ ತೆರೆದಿಟ್ಟಾಗ ಅಂತ ಕೊಟ್ಟಿದ್ದಾರೆ ಅಂದರೆ ಮೊಳೆನ ನಾವು ಹಾಗೆ ಎಸೆದ್ಬಿಟ್ರೆ ಎಲ್ಲನ ಎಸೆದಿರೋ ಮೊಳೆಯನ್ನು ನೋಡಿ ಅದು ತುಕ್ಕು ಹಿಡಿದ್ಬಿಟ್ಟಿರುತ್ತೆ ಅದೇ ಥರ ನೀವು ಬಾಣ್ಲಿ ಅಥವಾ ತವಾ ಯಾವುದಾದ್ರೂ ಸರಿಯೇ ಹಾಗೆ ಇಟ್ಬಿಟ್ರೆ ಗಾಳಿನಲ್ಲಿ ತುಕ್ಕು ಹಿಡಿಯುತ್ತೆ ತುಕ್ಕು ಅನ್ನೋದು ಕೂಡ ಒಂದು ಹೊಸ ವಸ್ತು ಅದು ಕೂಡ ರಾಸಾಯನಿಕ ಬದಲಾವಣೆ ಇಲ್ಲೂ ಅಷ್ಟೇ ದ್ರಾಕ್ಷಿ ಹುದುಗುವಿಕೆ ಅಂದರೆ ಹುಳಿ ಆಗ್ಬಿಡುತ್ತೆ ಅದು ಕೂಡ ರಾಸ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಆಹಾರವನ್ನು ಬೇಯಿಸಿದಾಗ ಹೊಸ ವಸ್ತು ಉಂಟಾಗುತ್ತೆ ರಾಸಾಯನಿಕ ಬದಲಾವಣೆ ನಾವು ತಿಂದಂತಹ ಆಹಾರ ಜೀರ್ಣ ಆಗ್ಬಿಟ್ಟು ನಮಗೆ ಶಕ್ತಿಯನ್ನು ಕೊಡುತ್ತೆ ಅದು ಕೂಡ ರಾಸಾಯನಿಕ ಬದಲಾವಣೆ ನಾವು ಉಸಿರಾಡಿದಾಗ ಆಮ್ಲಜನಕವನ್ನು ತೊಗೊಳ್ತೀವಿ ನಂತರ ಅದು ಜೀರ್ಣಕ್ರಿಯೆಯಲ್ಲಿ ಒಳಪಟ್ಟು ಶಕ್ತಿಯನ್ನು ಬಿಡುಗಡೆ ಮಾಡಿ ನಂತರ ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬರುತ್ತೆ ಸೊ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳೆಲ್ಲ ರಾಸಾಯನಿಕ ಬದಲಾವಣೆಯ ಉದಾಹರಣೆಗಳು ಮಕ್ಕಳೇ ರಾಸಾಯನಿಕ ಬದಲಾವಣೆ ಅಂದರೆ ಈಗಾಗಲೇ ಗೊತ್ತಾಗಿದೆ ನಿಮಗೆ ವಸ್ತುವೊಂದು ಕ್ರಿಯೆಯಲ್ಲಿ ಕ್ರಿಯೆಗೆ ಒಳಪಟ್ಟು ಹೊಸ ವಸ್ತು ಉಂಟಾಗುವುದು ಮತ್ತು ಅದರಲ್ಲಿ ಬದಲಾವಣೆ ಆಗೋದು ಇದನ್ನೇ ರಾಸಾಯನಿಕ ಬದಲಾವಣೆ ಅಂತ ಹೇಳೋದು ಸೊ ಈ ರಾಸಾಯನಿಕ ಬದಲಾವಣೆಯ ಬಗ್ಗೆ ಇಂಟ್ರಡಕ್ಷನ್ನ ಅವರು ಕೊಟ್ಟಿದ್ದಾರೆ ನಂತರ ನೋಡೋಣ ರಾಸಾಯನಿಕ ಬದಲಾವಣೆಗೆ ಯಾವುದಾವುದು ಉದಾಹರಣೆ ಇದೆಲ್ಲ ಸಿಂಪಲ್ ಉದಾಹರಣೆ ಮಕ್ಕಳೇ ಸಣ್ಣ ಮಕ್ಕಳಿಗೆ ನೀವೀಗ ದೊಡ್ಡವರಾಗಿದ್ದೀರಾ ಅದಕ್ಕೋಸ್ಕರ ಇಲ್ಲಿ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ರಾಸಾಯನಿಕ ಕ್ರಿಯೆಯ ಬಗ್ಗೆ ಉದಾಹರಣೆ ಕೊಟ್ಟಿದರೆ ಮೂರು ಉದಾಹರಣೆಗಳನ್ನು ನೋಡೋಣ ಮಕ್ಕಳೇ ಮೊದಲನೇ ಉದಾಹರಣೆ ಮೆಗ್ನೀಷಿಯಂ ಅನ್ನು ಗಾಳಿಯಲ್ಲಿ ಉರಿಸೋದು ಎರಡನೇ ಉದಾಹರಣೆ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಬಗ್ಗೆ ಕೊಟ್ಟಿದ್ದಾರೆ ಮೂರನೇ ಉದಾಹರಣೆ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರಿನ ವರ್ತನೆ ಮೂರು ಉದಾಹರಣೆಯನ್ನು ಕೊಟ್ಟಿದರೆ ಬನ್ನಿ ನೋಡೋಣ ಅದರ ಎಕ್ಸ್ಪ್ಲೇ ೇಶನ್ ಏನು ಅಂತ ಮೊದಲನೇದಾಗಿ ಮೆಗ್ನೀಷಿಯಂ ಪಟ್ಟಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಕ್ಕಳದಲ್ಲಿ ಹಿಡ್ಕೊಂಡಿದ್ದಾರೆ ಮೆಗ್ನೀಷಿಯಂ ಪಟ್ಟಿಯನ್ನ ಈ ಮೆಗ್ನೀಷಿಯಂ ಪಟ್ಟಿ ಉರಿಸ್ತಾ ಇದ್ದಾರೆ ಗಾಳಿನಲ್ಲಿ ಉರಿಸ್ತಾ ಇದ್ದಾರೆ ಹಾಗೆ ನಿಮಗೆ ಇಲ್ಲಿ ನೋಡಿ ಮಕ್ಕಳೇ ಇದೆ ಏನೋ ಒಂದು ವಸ್ತು ಇದೆ ನೋಡಿ ಇಲ್ಲಿ ನಾನಿಲ್ಲಿ ಹೈಲೈಟ್ ಮಾಡಿದ್ದೀನಿ ಮತ್ತೆ ಇಲ್ಲೂ ಕೂಡ ಒಂದು ಪುಡಿ ರೀತಿಯಲ್ಲಿ ಬಂದಿದೆ ಅಂದ್ರೆ ಮೆಗ್ನೀಷಿಯಂ ಮೆಗ್ನೀಷಿಯಂ ರಿಬ್ಬನ್ ತರ ಇರುತ್ತೆ ಅದು ಕೆಲವು ನೋಡಿರ್ತೀರಾ ಎಂಟು ಒಂಬತ್ತನೇ ತರಗತಿಯಲ್ಲಿ ಅದನ್ನ ಗಾಳಿನಲ್ಲಿ ಉರಿಸಿದಾಗ ಗಾಳಿ ಅಂದಾಗ ಅದರಲ್ಲಿ ಆಮ್ಲಜನಕ ಇರುತ್ತೆ ಮೆಗ್ನೀಷಿಯಂ ಅಂದ್ರೆ ಎಂ ಜಿ ಗಾಳಿ ಅಂತ ಅಂತಿದಂಗೆ ನೀವು ಓ ಅಂತ ತಗೊಳ್ಬೇಕಾಗುತ್ತೆ ಓಟು ತಗೊಂಡಾಗ ಮೆಗ್ನೀಷಿಯಂ ಪುಡಿ ಬರುತ್ತೆ ಇದು ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ರಾಸಾಯನಿಕ ಕ್ರಿಯೆಗೆ ನಡೆದಿದೆ ಎನ್ನುವುದಕ್ಕೆ ಉದಾಹರಣೆ ಕೊಡಿ ಅಂದರೆ ಈ ಉದಾಹರಣೆಯನ್ನು ಕೊಡ್ಬೋದು ಮಕ್ಕಳೇ ಇಲ್ಲಿ ಮೂರು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳ್ತಾರೆ ಈ ಇದಿದೆಯಲ್ಲ ಈ ಬಾಕ್ಸ್ ಒಳಗಡೆ ಇರೋ ಪ್ರಶ್ನೆಯಲ್ಲಿ ಮೂರು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ ಮೊದಲನೇದು ಏನಪ್ಪಾ ಅಂದರೆ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಬರುವಂತಹ ಉತ್ಪನ್ನದ ಹೆಸರೇನು ನಿಮಗೆ ಗೊತ್ತಿದ್ರೆ ನೋಡಿ ಮೆಗ್ನೀಷಿಯಮ್ ಆಕ್ಸೈಡ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಮೆಗ್ನೀಷಿಯಂ ರಿಬ್ಬನ್ನ ಗಾಳಿಯಲ್ಲಿ ಉರಿಸಿದಾಗ ಬರುವ ಉತ್ಪನ್ನದ ಹೆಸರೇನು ಮೊದಲನೇ ಪ್ರಶ್ನೆ ನೀವು ನೋಟ್ಸಲ್ಲಿ ಬರ್ಕೊಂಬಿಡಿ ಅದನ್ನು ಸೊ ಮೆಗ್ನೀಷಿಯಂ ಆಕ್ಸೈಡ್ ಉತ್ತರ ನಂತರ ನೋಡೋಣ ಎರಡನೇ ಪ್ರಶ್ನೆ ಏನು ಅಂತ ಮಕ್ಕಳೇ ಮೆಗ್ನೀಷಿಯಂ ಆಕ್ಸೈಡನ್ನು ಉರಿಸುವಾಗ ಪ್ರಕಾಶಮಾನವಾದಂತಹ ಒಂದು ಜ್ವಾಲೆ ಬರುತ್ತೆ ಮಕ್ಕಳೇ ಆ ಜ್ವಾಲೆಯನ್ನು ಬರಿ ಕಣ್ಣಲ್ಲಿ ನಾವೇನಾದರೂ ನೋಡಿದ್ರೆ ನಮ್ಮ ಕಣ್ಣು ಹಾನಿಗೊಳಗಾಗ್ಬಿಡುತ್ತೆ ಕಣ್ಣು ಹೋಗುವ ಸಂದರ್ಭ ಬರಬಹುದು ಅದಕ್ಕೋಸ್ಕರ ಈ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಜ್ವಾಲೆ ಬರುತ್ತಲ್ಲ ಅದನ್ನು ನೋಡಬೇಕು ಅಂದರೆ ನಾವು ಕನ್ನಡಕವನ್ನು ಧರಿಸಬೇಕು ಜ್ಞಾಪಕ ಇರಲಿ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸ್ದಾಗ ಕಣ್ಣಿನ ರಕ್ಷಣೆಗೋಸ್ಕರ ಕನ್ನಡಕವನ್ನು ಉರಿಸಬೇಕು ಇದು ಈ ಇದರಲ್ಲಿ ಇರುವಂತಹ ಎರಡನೇ ಪ್ರಶ್ನೆ ಬರ್ಕೊಳ್ಳಿ ಮಕ್ಕಳೇ ಎರಡನೇ ಪ್ರಶ್ನೆ ಮತ್ತು ಅದರ ಉತ್ತರ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವಾಗ ಕನ್ನಡಕವನ್ನು ಧರಿಸಬೇಕು ಏಕೆ ಇದು ಈ ಭಾಗದ ಎರಡನೇ ಪ್ರಶ್ನೆ ಸೊ ಇದಕ್ಕೆ ಉತ್ತರ ಏಕೆಂದರೆ ಕಣ್ಣಿನ ಕಣ್ಣಿಗೆ ಅದರ ಪ್ರಕಾಶಮಾನವಾದ ಜ್ವಾಲೆ ಹಾನಿಯುಂಟು ಮಾಡುತ್ತದೆ ಅಥವಾ ಕಣ್ಣನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕನ್ನಡಕವನ್ನು ಧರಿಸಬೇಕು ಅಂತ ಅಂದ್ಬಿಟ್ಟು ಉತ್ತರವನ್ನು ಬರೀರಿ ಕಣ್ಣಿಗೆ ಅದರಲ್ಲಿರುವ ಬರುವಂತಹ ಜ್ವಾಲೆ ಹಾನಿಯುಂಟು ಮಾಡುತ್ತೆ ಅದಕ್ಕೋಸ್ಕರ ನಾವು ಕನ್ನಡಕವನ್ನು ಧರಿಸಬೇಕು ಅದು ಎರಡನೇ ಪ್ರಶ್ನೆ ಬನ್ನಿ ನೋಡೋಣ ಮೂರನೇ ಪ್ರಶ್ನೆ ಯಾವುದು ಅಂತ ಅಂದ್ಬಿಟ್ಟು ಇಲ್ಲಿ ಜ್ವಾಲೆ ಬರುತ್ತಲ್ಲ ಈ ಜ್ವಾಲೆಯ ಬಣ್ಣ ಯಾ ಹೌದು ಅಂತ ಕೇಳ್ತಾರೆ ಮಕ್ಕಳೇ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸಿದಾಗ ಯಾವ ಬಣ್ಣದ ಜ್ವಾಲೆ ಉಂಟಾಗುತ್ತದೆ ಅಥವಾ ಮೆಗ್ನೀಷಿಯಂ ಪಟ್ಟಿಯು ಯಾವ ಜ್ವಾಲೆಯೊಂದಿಗೆ ಉರಿಯುತ್ತದೆ ಇದು ಮೂರನೇ ಪ್ರಶ್ನೆ ಮಕ್ಕಳೇ ಈ ಭಾಗದಲ್ಲಿ ಉತ್ತರ ಇದಕ್ಕೆ ಬಿಳಿ ಜ್ವಾಲೆ ಇಲ್ಲಿ ನೋಡಿ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ ಇದನ್ನ ಮೆಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾಗುತ್ತದೆ ಅರ್ಥ ಆಯ್ತಾ ಆ ಪುಡಿಯ ಹೆಸರೇನು ಮೆಗ್ನೀಷಿಯಂ ಪುಟ್ಟಿ ಮೆಗ್ನೀಷಿಯಂ ಪಟ್ಟಿ ಉರಿದಾಗ ಬರುವಂತಹ ಪುಡಿಯ ಹೆಸರೇನು ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ಸೊ ಇಲ್ಲಿ ಮೂರು ಪ್ರಶ್ನೆಗಳನ್ನು ನೀವು ನೋಡ್ತೀರಾ ಮೂರು ಪ್ರಶ್ನೆಗಳನ್ನು ಬರ್ಕೊಂಡು ಉತ್ತರವನ್ನು ನೀವು ಬರೆದು ಅಭ್ಯಾಸ ಮಾಡಿ ನಂತರ ನೋಡೋಣ ನಾವು ಇದು ಮೊದಲನೇ ಉದಾಹರಣೆ ಆಯಿತು ನಂತರ ನೋಡೋಣ ಎರಡನೇ ಉದಾಹರಣೆ ಯಾವುದು ರಾಸಾಯನಿಕ ಕ್ರಿಯೆಯ ಎರಡನೇ ಉದಾಹರಣೆ ಯಾವುದು ಅಂತ ನೋಡೋಣ ರಾಸಾಯನಿಕ ಕ್ರಿಯೆಯ ಎರಡನೇ ವಿಧ ಯಾವುದು ಅಂದರೆ ಸೀಸದ ನೈಟ್ರೇಟ್ ತಗೊಂಡಿದ್ದಾರೆ ದ್ರಾವಣ ರೂಪದಲ್ಲಿ ತಗೊಂಡಿದ ಅದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನ ಸೇರಿಸ್ತಾ ಇದ್ದಾರೆ ಮಕ್ಕಳೇ ಸೊ ನೋಡೋಣ ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ ಆ ಟೆಸ್ಟ್ ಟ್ಯೂಬ್ಗೆ ನಾವು ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡನ್ನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದಾರೆ ಹಾಕೊಂಡಿದ ತಕ್ಷಣ ಏನು ಬದಲಾವಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಆಗುತ್ತೆ ಸೀಸದ ಅಯೋಡೈಡ್ ಅಂತ ಎರಡು ಉತ್ಪನ್ನ ಬರುತ್ತೆ ಸೊ ಸೀಸದ ನೈಟ್ರೇಟ್ ಇದ್ದಿದ್ದು ಸೀಸದ ಅಯೋಡೈಡ್ ಆಯಿತು ಪೊಟ್ಯಾಷಿಯಂ ಅಯೋಡೈಡ್ ಇದ್ದಿದ್ದು ಪೊಟ್ಯಾಷಿಯಂ ನೈಟ್ರೇಟ್ ಆಯಿತು ಹಾಗಾಗಿ ನಾವು ಇಲ್ಲಿ ಎರಡು ಉತ್ಪನ್ನವನ್ನು ನೋಡ್ತೀವಿ ಇದು ಕೂಡ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ನಂತರ ನೋಡೋಣ ಮಕ್ಕಳೇ ಇದನ್ನು ಕೇಳಬಹುದು ಎಕ್ಸಾಮಲ್ಲಿ ಸೀಸದ ನೈಟ್ರೇಟನ್ನು ಪೊಟ್ಯಾಷಿಯಂ ಅಯೋಡೈಡ್ನೊಂದಿಗೆ ಉರಿಸಿದಾಗ ಬರುವಂತಹ ಉತ್ಪನ್ನಗಳು ಯಾವುವು ಅಂತ ಹೇಳಿದ್ರೆ ನೀವು ಬರಿಬೇಕಾಗುತ್ತೆ ನೋಡಿ ಇಲ್ಲಿ ಕ್ರಾಸ್ ಮಾಡ್ಕೊಂಡ್ರೆ ಸಾಕು ಸೀಸದ ಅಯೋಡೈಡ್ ಪೊಟ್ಯಾಶಿಯಂ ನೈಟ್ರೇಟ್ ಆಗುತ್ತೆ ಇದು ಕೂಡ ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ಈ ರೀತಿಯಾದ ಪ್ರಶ್ನೆಯನ್ನ ಬರ್ಕೊಳ್ಳಿ ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣಕ್ಕೆ ಹಾಕಿದಾಗ ಬರುವ ಉತ್ಪನ್ನವನ್ನು ಹೆಸರಿಸಿ ಆನ್ಸರ್ ಬರ್ಕೊಳ್ಳಿ ಮಕ್ಕಳೇ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ಗಳು ಬರುತ್ತದೆ ಸೊ ಇದು ಎರಡನೇ ಪ್ರಶ್ನೆ ನಂತರ ನೋಡೋಣ ನಮ್ಮ ಮೂರನೇ ಉದಾಹರಣೆಯಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಮೂರನೇ ಉದಾಹರಣೆಯಲ್ಲಿ ಉದ್ ಇದ್ರ ಸಮೇತನೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಕೋನಿಕಲ್ ಫ್ಲಾಸ್ಕ್ ತೊಗೊಂಡಿದ್ದಾರೆ ಮಕ್ಕಳೇ ಇದು ಕೋನಿಕಲ್ ಫ್ಲಾಸ್ಕು ಇದರಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ತಗೊಂಡಿದ್ದಾರೆ ಏನ ತಗೊಂಡಿದ್ದಾರೆ ಸಾರರಿಕ್ತ ಸಲ್ಫ್ಯೂರಿಕ್ ದ್ರಾವಣದ ರೀತಿ ಇದೆಯಲ್ಲ ಮಕ್ಕಳೇ ಇದು ಸಾರರಿಕ್ತ ಸರ್ಫ್ಯೂರಿಕ್ ಆಮ್ಲ ಇದಕ್ಕೆ ಏನು ಹಾಕ್ತಾ ಇದ್ದಾರೆ ಅವರು ಸತುವಿನ ಚೂರನ್ನು ಹಾಕ್ತಾ ಇದ್ದಾರೆ ಸತುವಿನ ಚೂರನ್ನು ಹಾಕ್ತಾ ಇದ್ದಾರೆ ಸಾ ಇದು ಸತುವಿನ ಚೂರು ಇಲ್ಲೆಲ್ಲ ಇದೆ ನೋಡಿ ಇವು ಸತುವಿನ ಚೂರು ಇದು ದ್ರಾವಣ ಇದು ಸತುವಿನ ಚೂರು ಸಾರರಿ ಸಲ್ಫ್ಯೂರಿಕ್ ಆಮ್ಲನಾದರೂ ತೊಗೊಳ್ಳಿ ಹೈಡ್ರೋಕ್ಲೋರಿಕ್ ಆಮ್ಲನಾದರೂ ತೊಗೊಳ್ಳಿ ಅಂದರೆ ಹೆಚ್ ಟು ಎಸ್ ಒ ಫೋರ್ ಅಥವಾ ಹೆಚ್ ಸಿ ಎಲ್ಲಾದರೂ ಕೂಡ ನೀವು ತಗೊಳ್ಬಹುದು ಸೊ ಇವೆರಡನ್ನು ತಗೊಂಡು ಅಂದರೆ ಮೊದಲು ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕ್ಕೊಳ್ಳಿ ನಂತರ ಸತುವಿನ ಚೂರುಗಳನ್ನು ಇದಕ್ಕೆ ಹಾಕಿದ ತಕ್ಷಣ ಇಲ್ಲಿ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಗುಳ್ಗುಳೆ ಗುಳ್ಗುಳೆ ಥರ ಬರುತ್ತೆ ಆ ಗುಳ್ಗುಳೆ ಬಂದಿದ್ದು ಹೊಗೆಯ ರೂಪದಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೊ ಅದನ್ನು ವಿರಡೆಯಿಂದ ಮುಚ್ಚಿದರೆ ಆ ಮುಚ್ಚಿದಾಗ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಹೊಗೆಯೆಲ್ಲ ಇಲ್ಲಿ ತುಂಬಿಕೊಳ್ಳುತ್ತೆ ಅನಿಲಗಳು ಗುಳ್ಳೆಯ ರೂಪದಲ್ಲಿ ಅನಿಲಗಳೆಲ್ಲ ಇಲ್ಲಿ ತುಂಬುತ್ತೆ ಆ ಅನಿಲ ಯಾವುದು ಅಂದರೆ ಹೈಡ್ರೋಜನ್ ಅನಿಲ ಮಕ್ಕಳೇ ಹೈಡ್ರೋಜನ್ ಅನಿಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ನೀವು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳೇ ಬರ್ಕೊಳ್ಳಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲವು ಸತುವಿನ ಚೂರಿನೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ಆಮ್ಲ ಯಾವುದು ಹೈಡ್ರೋಜನ್ ಆಮ್ಲ ಉತ್ತರ ಹೈಡ್ರೋಜನ್ ಆಮ್ಲ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಮಕ್ಕಳೇ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರಿನೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ಆಮ್ಲ ಯಾವುದು ವರ್ತಿಸಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದು ಹೈಡ್ರೋಜನ್ ಅನಿಲ ಸಾರಿ ಅನಿಲ ಯಾವುದು ಅಂತ ಹೈಡ್ರೋಜನ್ ಅನಿಲ ಇದನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಈ ನನ್ ಇದ ಈ ಪ್ರಶ್ನೆಯನ್ನು ನಂತರ ನೋಡೋಣ ಇದರ ಬಗ್ಗೆ ಇನ್ನೂ ಹೆಚ್ಚು ವಿವರಣೆ ಇದೆ ಆಮೇಲೆ ನೋಡೋಣ ಅದು ಜಸ್ಟ್ ಈಗ ಇದು ಎಕ್ಸಾಂಪಲ್ಗಳು ಅಷ್ಟೇ ಸೊ ಈ ಮೇಲೆ ಮಾಡೋದ್ವಲ್ಲ ನಾವು ಮೂರು ಚಟುವಟಿಕೆಯನ್ನು ಮಾಡಿದ್ದೀವಿ ಈಗ ಮೂರು ಉದಾಹರಣೆ ಅಂದರೆ ಮೂರು ರಾಸಾಯನಿಕ ಸಮೀಕರಣಗಳ ಇದನ್ನು ಮಾಡಿದ್ದೀವಿ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಒಂದೇದು ಮೆಗ್ನೀಷಿಯಮನ್ನು ಉರಿಸಿದ್ದೀವಿ ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ನಾವು ಇವೆರಡನ್ನು ಹಾಕಿ ಏನೇನು ಬಂದಿದೆ ಅಂತ ನೋಡಿದ್ದೀವಿ ಇನ್ನೊಂದು ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲಕ್ಕೆ ಸತುವನ್ನು ಎಲ್ಲದರಲ್ಲೂ ಹೊಸ ವಸ್ತು ಉತ್ಪತ್ತಿಯಾಗಿದೆ ಮಕ್ಕಳೇ ಮತ್ತೆ ಈ ಕೊನಿಕಲ್ ಫ್ಲಾಸ್ಕ್ ಇದೆಯಲ್ಲ ಇದರ ಮೇಲ್ಗಡೆ ಮುಟ್ಟಿ ನೀವು ಇಲ್ಲಿ ಮುಟ್ಟದಾಗ ಏನಾಗುತ್ತೆ ಬಿಸಿಯ ಅನುಭವ ಆಗುತ್ತೆ ಅಂದ್ರೆ ಇಲ್ಲಿ ಉಷ್ಣತೆ ಬಿಡುಗಡೆ ಆಗಿದೆ ಇಲ್ಲೇನಾಯ್ತು ಹೈಡ್ರೋಜನ್ ಅನಿಲ ಬಂತು ನಂತರ ಇಲ್ಲಿ ಹೈಡ್ರೋಜನ್ ಅನಿಲ ಬಂದಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಮುಟ್ಟದಾಗ ನೀವು ಎಲ್ಲಾದರೂ ಮುಟ್ಟಿ ತಳ ಮುಟ್ಟಿ ಅಥವಾ ಇಲ್ಲಾದರೂ ಮುಟ್ಟಿ ಬಿಸಿಯ ಅನುಭವ ನಿಮಗೆ ಆಗುತ್ತೆ ಸೊ ಈ ಬಿಸಿಯ ಅನುಭವ ಆಗಿದೆ ಅಂದರೆ ಇಲ್ಲಿ ಉಷ್ಣ ಬಂದಿದೆ ಬಿಡುಗಡೆಯಾಗಿದೆ ಕ್ರಿಯೆ ನಡೆಯುವಾಗ ಉಷ್ಣ ಬಿಡುಗಡೆ ಆಗಿದೆ ಅಂತ ಅಂದ್ಬಿಟ್ಟು ಮಕ್ಕಳೇ ಸೊ ಈಗ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಮಕ್ಕಳೇ ತುಂಬ ಇಂಪಾರ್ಟೆಂಟು ಪ್ರಶ್ನೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಮಕ್ಕಳೇ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು ಯಾವ್ಯಾವುದು ಅಂಶ ಸ್ಥಿತಿಯಲ್ಲಿ ಬದಲಾವಣೆ ಭೌತ ಸ್ಥಿತಿ ಇದ್ರೆ ಸಾರಿ ಇಲ್ಲಿ ದ್ರಾವಣ ರೂಪದಲ್ಲಿ ಇದ್ದರೆ ಘನರೂಪಕ್ಕೆ ಹೋಗೋದು ಆ ರೀತಿಯಾಗಿ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ಮಕ್ಕಳೇ ಇಲ್ಲಿ ನೋಡಿ ದ್ರಾವಣ ಇತ್ತು ಮತ್ತು ಇಲ್ಲಿ ಘನ ರೂಪದಲ್ಲಿತ್ತು ಆದರೆ ಬಂದಿದ್ದ ವಸ್ತು ಹೆಂಗಿತ್ತು ಅನಿಲ ರೂಪದಲ್ಲಿತ್ತು ಅದನ್ನೇ ಸ್ಥಿತಿ ಬದಲಾವಣೆ ಅನ್ನೋದು ಮಕ್ಕಳೇ ಬಣ್ಣದಲ್ಲಿ ಬದಲಾವಣೆ ನಾವು ಇಲ್ಲಿ ನೋಡಿದಾಗ ನೀವು ಇಲ್ಲಿ ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ ಎರಡೂ ದ್ರಾವಣ ಹಾಕಿದಾಗ ಬಣ್ಣದಲ್ಲಿ ಬದಲಾವಣೆ ಆಗೋದನ್ನು ನಾವು ನೋಡಬಹುದು ಮಕ್ಕಳೇ ನೆಕ್ಸ್ಟ್ ನೋಡೋಣ ಬಣ್ಣದಲ್ಲಿ ಬದಲಾವಣೆ ಸ್ಥಿತಿಯಲ್ಲಿ ಬದಲಾವಣೆ ಅನಿಲ ಬಿಡುಗಡೆ ಇದೆ ಮಕ್ಕಳೇ ಅನಿಲ ಬಿಡುಗಡೆ ಇಲ್ಲಿ ಹೇಳಿದ್ನಲ್ಲ ಇದೆ ಅನಿಲದಲ್ಲಿ ಬಿಡುಗಡೆ ಆಗ್ಬೋದು ತಾಪದಲ್ಲಿ ಬದಲಾವಣೆ ಇಲ್ಲಿ ಹೇಳಿದೆ ನಾನು ಇಲ್ಲಿ ಬಿಸಿ ಆಗುತ್ತೆ ಮುಟ್ಟದಾಗ ಇದ್ರೂ ಆಗುತ್ತೆ ಸೊ ಈ ಇದೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೈಡ್ರೋಜನ್ ಅನಿಲ ಬಿಡು ಹೈಡ್ರೋಜನ್ ಅಂತಲೇ ಅಲ್ಲ ಯಾವುದಾದ್ರೂ ಸರಿ ಅನಿಲ ಬಿಡುಗಡೆ ಆಗಿದ್ರೆ ಬದಲಾವಣೆ ಆಗಿದೆ ಅಂತ ಅಥವಾ ಉಷ್ಣತೆ ಬಿಡುಗಡೆ ಆಗಿದರೆ ಬದಲಾವಣೆ ಆಗಿದೆ ಅಂತ ಅಥವಾ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಸ್ಥಿತಿಯಲ್ಲಿ ಬದಲಾವಣೆ ಆಗಿದ್ದರೆ ಸೊ ಇವೆಲ್ಲ ಅಂಶಗಳು ಏನು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಪ್ರಶ್ನೆಗೆ ಉತ್ತರ ಬರ್ಕೊಳ್ಳಿ ಮಕ್ಕಳೇ ಪ್ರಶ್ನೆ ಈ ರೀತಿ ಇದೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು ಆನ್ಸರ್ ಇದಕ್ಕೆ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಹಾಗೂ ಅನಿಲ ಬಿಡುಗಡೆಯಾಗಿದೆ ತಾಪದಲ್ಲಿ ಬದಲಾವಣೆ ಯಾವುದಾದ್ರೂ ಒಂದಾದರೂ ಸಾಕು ಮಕ್ಕಳೇ ಸೊ ನೀವು ಉತ್ತರ ಬರೆಯುವಾಗ ನಾಲ್ಕು ಬರೀರಿ ಅಂದರೆ ಈ ಒಂದು ಬದಲಾವಣೆ ಆದರೂ ಸಹ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳಬಹುದು ಇದಿಷ್ಟು ರಾಸಾಯನಿಕ ಕ್ರಿಯೆಯ ಬಗ್ಗೆ ಉದಾಹರಣೆಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಈಗ ನೆಕ್ಸ್ಟು ರಾಸಾಯನಿಕ ಸಮೀಕರಣಗಳ ಬಗ್ಗೆ ನೋಡೋಣ ಮಕ್ಕಳೇ ಈಗ ರಾಸಾಯನಿಕ ಸಮೀಕರಣವನ್ನು ನೋಡೋಣ ಏನು ಅಂತ ರಾಸಾಯನಿಕ ಸಮೀಕರಣವನ್ನು ನೋಡಿ ತುಂಬ ಈಗ ನಾನು ಎಷ್ಟೊಂದೆಲ್ಲ ವಿವರಣೆ ಮಾಡಿದೆ ಅಲ್ವಾ ಎಷ್ಟು ದೊಡ್ಡ ದೊಡ್ಡ ವಿವರಣೆಗಳನ್ನು ಮಾಡಿದೆ ಮೆಗ್ನೀಸ ಸಲ್ಫ್ಯೂರಿಕ್ ಆಮ್ಲ ತೊಗೊಳ್ಳಿ ಸತುವಿನ ಚೂರು ಹಾಕಿ ಅನಿಲ ಬಿಡುಗಡೆ ಆಗುತ್ತೆ ಇಲ್ಲಿ ಬಿಸಿ ಆಗುತ್ತೆ ಅಂತೆಲ್ಲ ಅದೆಲ್ಲ ಬರೆಯೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿನವರೆಗೂ ಮಾಡಬೇಕಾಗುತ್ತೆ ಸೊ ಅಂದರೆ ಇದು ತುಂಬ ನಿಧಾನ ಆಗುತ್ತೆ ನಾವು ಬರೆಯೋದು ಎಲ್ಲ ತುಂಬ ಟೈಮು ತಗೊಳ್ಳುತ್ತೆ ಬರೆಯೋದಕ್ಕೆ ಸುದೀರ್ಘವಾಗಿಬಿಡುತ್ತೆ ಅದೇ ನಾವು ಸಂಕ್ಷಿಪ್ ರೂಪದಲ್ಲಿ ಬರಿಬೇಕು ಸರಳವಾಗಿ ಬರಿಬೇಕು ಅಂತ ಅಂದ್ಬಿಟ್ಟು ಬಂದಂತಹ ವಿಜ್ಞಾನಿಗಳು ಏನು ಮಾಡಿದ್ರು ಪದ ಸಮೀಕರಣದ ರೂಪದಲ್ಲಿ ಬರೆದ್ರೆ ಹೆಂಗೆ ಇದನ್ನ ನೋಡಿ ಈಗ ವಿವರಣೆಯ ರೂಪದಲ್ಲಿ ಬರೆದ್ರೆ ಇಷ್ಟೆಲ್ಲ ಬರಿಬೇಕಾಗುತ್ತೆ ಕಷ್ಟ ಆಗುತ್ತೆ ಅದ್ರ ಬದಲು ಈಸಿ ಮೆಥಡನ್ನ ಫಾಲೋ ಮಾಡೋಣ ಅಂತ ವಿಜ್ಞಾನಿಗಳು ಪದಗಳ ರೂಪದಲ್ಲಿ ಬರೆದು ಬಿಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ಮೆಗ್ನೀಷಿಯಮ್ ಹಾಕೊಂಡಿದ್ದೀನಿ ಆಕ್ಸಿಜನ್ ಅಂದರೆ ಗಾಳಿಯಲ್ಲಿ ಉರಿಸಿದೆ ಆ ಮೆಗ್ನೀಷಿಯಂ ಆಕ್ಸೈಡ್ ಬಂತು ನೋಡಿ ಒಂದೇ ಲೈನಲ್ಲಿ ಅವರು ಮುಗಿಸಿದ್ರು ಇಷ್ಟೆಲ್ಲ ವಿವರಣೆಯನ್ನು ಒಂದೇ ಲೈನಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಹಾಗೂ ಮೆಗ್ನೀಷಿಯಂ ಆಕ್ಸಿಜನ್ ಹೊರತಿ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಪದ ಸಮೀಕರಣವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳೇ ವಿಜ್ಞಾನಿಗಳು ಸೊ ಇದನ್ನೇ ಪದ ಸಮೀಕರಣ ಅಂತ ಹೇಳೋದು ಅಂದರೆ ರಾಸಾಯನಿಕ ಸಮೀಕರಣವನ್ನು ವಿವರಣಾತ್ಮಕವಾಗಿ ಬರೆಯುವ ಬದಲು ಪದಗಳನ್ನು ಉಪಯೋಗಿಸಿ ಸಮೀಕರಣ ಮಾಡುವುದೇ ಪದ ಸಮೀಕರಣ ಹಾಗಾದರೆ ಪ್ರಶ್ನೆಯನ್ನು ಬರ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಪದ ಸಮೀಕರಣ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ಪದಗಳನ್ನು ಬಳಸಿ ಸಮೀಕರಣಗಳನ್ನು ಬರೆಯುವುದೇ ಪದ ಸಮೀಕರಣ ಮಕ್ಕಳೇ ಸಲ ಹೇಳ್ತೀನಿ ನೋಡಿ ನಮ್ಮ ಮುಂದಿನ ಪ್ರಶ್ನೆ ಪದ ಸಮೀಕರಣ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ಪದಗಳನ್ನು ಬಳಸಿ ಸಮೀಕರಣಗಳನ್ನು ಬರೆಯುವುದೇ ಪದ ಸಮೀಕರಣ ಸೊ ಈಗ ಪದ ಸಮೀಕರಣವನ್ನು ವಾಕ್ಯ ರೂಪದಲ್ಲಿ ಬರೆಯುವ ಸಮೀಕರಣವನ್ನು ಸಂಕ್ಷಿಪ್ತ ಮಾಡಿಕೊಂಡು ಪದ ಸಮೀಕರಣ ಮಾಡಿದ್ರು ಮಕ್ಕಳೇ ನಂತರ ಏನು ಮಾಡಿದ್ರು ಓ ಪದ ಸೂತ್ರಗಳನ್ನು ಕಂಡುಹಿಡಿದ್ರು ನಿಮಗೆ ಗೊತ್ತಿದೆ ಸಂಕೇತ ಹೈಡ್ರೋಜನ್ಗೆ ಹೆಚ್ಚು ಆಮ್ಲಜನಕಕ್ಕೆ ಓ ಕಾರ್ಬನ್ಗೆ ಸಿ ಎ ಅಂತ ಅಂದ್ಬಿಟ್ಟು ರಾಸಾಯನಿಕ ಸಂಕೇತಗಳನ್ನು ಕಂಡುಹಿಡಿದ್ರು ನೆಕ್ಸ್ಟ್ ಮಕ್ಕಳೇ ಹಾಗಾದರೆ ಪದಗಳನ್ನು ಬಳಸುವ ಬದಲು ಸಂಕೇತಗಳನ್ನು ಬಳಸಿದರೆ ಇನ್ನೂ ಸುಲಭವಾಗುತ್ತೆ ಅಂತ ಮತ್ತೆ ಕೆಲವೊಂದು ವಿಜ್ಞಾನಿಗಳು ಹೇಳಿದ್ರು ಆಗ ಸಂಕೇತಗಳನ್ನು ಉಪಯೋಗಿಸಿಕೊಂಡು ನಾವು ಸಮೀಕರಣ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ ಇದುವರೆಗೂ ಕೂಡ ನಾವು ಸಂಕೇತಗಳನ್ನೇ ಉಪಯೋಗಿಸ್ತಾ ಇದ್ದೀವಿ ಮಕ್ಕಳೇ ನೋಡಿ ಮೊದಲು ವಿವರಣಾತ್ಮಕವಾಗಿ ಬರೆಯೋದನ್ನು ಪ್ರಾರಂಭ ಮಾಡಿದ್ರು ರಾಸಾಯನಿಕ ಕ್ರಿಯೆ ಬಗ್ಗೆ ನಂತರ ಪದ ಸಮೀಕರಣವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ರಾಸಾಯನಿಕ ಸಂಕೇತವನ್ನು ಉಪಯೋಗಿಸ್ಕೊಂಡು ಪ್ರಾರಂಭ ಮಾಡಿದ್ರು ಹಾಗಾದರೆ ರಾಸಾಯನಿಕ ಸಂಕೇತಗಳನ್ನು ಉಪಯೋಗಿಸಿಕೊಂಡು ರಾಸಾಯನಿಕ ಸಮೀಕರಣಗಳನ್ನು ಬರೆಯಬಹುದು ಅರ್ಥ ಆಯ್ತಾ ಇದನ್ನೇ ನಾವು ಈಗಲೂ ಕೂಡ ನಾವು ಬರಿತಾ ಇರೋದು ನಂತರ ನೋಡೋಣ ಎಡಭಾಗದಲ್ಲಿ ಇರುವಂತಹ ಈ ರಾಸಾಯನಿಕ ಕ್ರಿಯೆನಲ್ಲಿ ಎಡಭಾಗದಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ ಈ ಎಡಭಾಗದಲ್ಲಿ ಕಾಣಿಸ್ತಾ ಇದೆ ಈ ಎಡಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಮೆಗ್ನೀಷಿಯಮ್ ಮತ್ತು ಆಕ್ಸಿಜನ್ ಇದೆ ನೋಡಿ ಮಕ್ಕಳೇ ಸೊ ಒಂದು ನಿಮಿಷ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಕಾಣಿಸ್ತಾ ಇದೆಯಲ್ಲ ಆ ಮೆಗ್ನೀಷಿಯಂ ಆಕ್ಸೈಡ್ ಅಂದರೆ ಈ ಬಾಣದ ಗುರುತಿನ ಎಡಭಾಗವನ್ನು ಪ್ರತಿವರ್ತಕಗಳು ಅಂತ ಹೇಳ್ತಾರೆ ಬಾಣದ ಗುರುತಿನ ಬಲಭಾಗವನ್ನು ಉತ್ಪನ್ನಗಳು ಅಂತ ಹೇಳ್ತಾರೆ ಬಾಣದ ಗುರುತಿನ ಬಲಭಾಗವನ್ನು ಉತ್ಪನ್ನ ಅಂತ ಹೇಳ್ತಾರೆ ಬಾಣದ ಗುರುತಿನ ಎಡಭಾಗವನ್ನು ಪ್ರತಿವರ್ತಕಗಳು ಅಂತ ಹೇಳ್ತಾರೆ ಮಕ್ಕಳೇ ಸೊ ಅದನ್ನು ನೀವು ನೋಡಬಹುದು ಇಲ್ಲಿ ಸಮೀಕರಣದಲ್ಲಿ ನೋಡ್ತಾ ಇದ್ದೀರಾ ಪ್ರತಿವರ್ತಕಗಳು ಉತ್ಪನ್ನಗಳು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ನೋಡ್ತಾ ಇದ್ದೀರಾ ಒಂದು ಸಮೀಕರಣ ಅಂದರೆ ಪ್ರತಿವರ್ತಕಗಳು ಒಂದಕ್ಕಿಂತ ಹೆಚ್ಚು ಇರ್ಬೋದು ಮಕ್ಕಳೇ ಪ್ರತಿವರ್ತಕಗಳು ಉತ್ಪನ್ನನೂ ಅಷ್ಟೇ ಒಂದಕ್ಕಿಂತ ಹೆಚ್ಚು ಇರ್ಬೋದು ಈ ಬಾಣದ ಗುರುತು ಏನನ್ನು ಸೂಚಿಸ್ತಾ ಇದೆ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಸೂಚಿಸ್ತಾ ಇದೆ ಮತ್ತು ಯಾವ ದಿಕ್ಕಿನಲ್ಲಿ ನಡೆದಿದೆ ಅಂತ ಇವೆರಡು ಪ್ರತಿವರ್ತಕಗಳು ಇದು ಉತ್ಪನ್ನ ಅದೇ ಈ ಬಾಣದ ು ಉಲ್ಟಾ ಏನಾದರೂ ಬರೆದಿದ್ರೆ ಆಗ ಮೆಗ್ನೀಷಿಯಮ್ ಆಕ್ಸೈಡು ಈ ರೀತಿಯಾಗಿ ಬದಲಾಗಿದೆ ಈ ದಿಕ್ಕಿನಲ್ಲಿ ಕ್ರಿಯೆ ನಡೆದಿದೆ ಅಂತ ಅಂದ್ಬಿಟ್ಟು ನಾವು ಹೇಳಬಹುದು ಈ ರೀತಿಯಾಗಿ ನಾವು ರಾಸಾಯನಿಕ ಕ್ರಿಯೆ ಹೇಗೆ ನಡೆದಿದೆ ಅಂತ ತಿಳ್ಕೊಳ್ಬಹುದು ಪ್ರತಿವರ್ತಕಗಳು ಉತ್ಪನ್ನಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಸೂಚಿಸ್ತಾ ಇದೆ ಯಾವ ದಿಕ್ಕಿನಲ್ಲಿ ನಡೆದಿದೆ ಅಂತ ಅದು ಸೂಚಿಸ್ತಾ ಇದೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಕ್ಕೆ ಈ ರೀತಿಯಾಗಿ ನಾವು ಬರಿಬೋದು ಮಕ್ಕಳೇ ಮತ್ತು ಪ್ಲಸ್ ಚಿಹ್ನೆಯನ್ನು ನಾವು ಬರೆದ್ರೆ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಇನ್ನೂ ಹೆಚ್ಚು ಇದ್ರೆ ಪ್ಲಸ್ ಹಾಕ್ಕೊಂಡು ನಾವು ಮಾಡಬಹುದು ಇದಿಷ್ಟು ರಾಸಾಯನಿಕ ಸಮೀಕರಣ ಬಗ್ಗೆ ನಂತರ ನೋಡೋಣ ನಾವು ನಮ್ಮ ನೆಕ್ಸ್ಟ್ ತರಗತಿನಲ್ಲಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ನೋಡೋಣ ಮಕ್ಕಳೇ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ತರಗತಿನಲ್ಲಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳ ಬಗ್ಗೆ ನೋಡೋಣ ಈಗ ಇಷ್ಟನ್ನು ಕಲ್ತ್ಕೊಳ್ಳಿ ಇವತ್ತಿನ ಪಾಠದಲ್ಲಿ ನೀವು ಎರಡು ಮೂರು ಪೇಜುಗಳನ್ನು ಕಲ್ತ್ಕೊಳ್ತಾ ಇದ್ದೀರ ಮಕ್ಕಳೇ ಮೊದಲನೇದು ಭೌತ ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ರಿ ಅದರ ಉದಾಹರಣೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ರಾಸಾಯನಿಕ ಕ್ರಿಯೆ ಉದಾಹರಣೆ ಕೊಡಿ ಅಂತ ಅಂದರೆ ಅಥವಾ ಅವರೇ ಉದಾಹರಣೆ ಕೊಟ್ಬಿಟ್ಟು ಇದು ಭೌತ ಕ್ರಿಯೆನ ರಾಸಾಯನಿಕ ಕ್ರಿಯೆನ ಅಂದರೆ ನೀವು ನೋಡಿಬಿಟ್ಟು ಇದು ಮಾಡಿ ಪಟ್ಟಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದರೆ ರಾಸಾಯನಿಕ ಕ್ರಿಯೆ ನಡೆದಿರೋದ್ರ ಬಗ್ಗೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಮೂರು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಮೆಗ್ನೀಷಿಯಮ್ಮನ್ನು ಉರ್ಸೋದು ನಂತರ ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ನ ಹಾಕೋದು ಅಥವಾ ಜಿಂಕ್ ಅಂದರೆ ಸತು ಹೈಡ್ರೋಕ್ಲೋರಿಕ್ ಅಥವಾ ಸಲ್ಫ್ಯೂರಿಕ್ ಆಮ್ ಜೊತೆ ಸೇರಿಸುವುದು ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾನು ಮೂರು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೀನಿ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅದನ್ನು ಓದ್ಕೊಳ್ಳಿ ನೆಕ್ಸ್ಟು ಇಲ್ಲೂ ಕೂಡ ಯಾವ ಇಲ್ಲೂ ಕೂಡ ನೀವು ಒಂದು ಪ್ರಶ್ನೆಯನ್ನು ಬರ್ಕೊಳ್ಳಿ ಇವೆರಡನ್ನು ಹಾಕಿದಾಗ ಯಾವ ವಸ್ತು ಉತ್ಪನ್ನ ಬರುತ್ತೆ ಅಂತ ಅಂದ್ಬಿಟ್ಟು ನಂತರ ಇಲ್ಲಿ ಅಷ್ಟೇ ನಿಮಗೆ ಎರಡು ಮೂರು ರೀತಿಯ ಪ್ರಶ್ನೆಯೇ ಬರುತ್ತೆ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ಸತುವಿನ ಚೂರಿನೊಂದಿಗೆ ಹಾಕಿದಾಗ ಬಿಡುಗಡೆ ಆಗುವ ಅನಿಲ ಯಾವುದು ಅಂತ ಬರಬಹುದು ಅಥವಾ ಇದು ಉಷ್ಣ ಉತ್ಪತ್ತಿ ಆಯಿತಾ ಉತ್ಪತ್ತಿ ಆದರೆ ಬಹಿರುಷ್ಣಕ ಅಂತ ಕೂಡ ಇದನ್ನು ಹೇಳ್ತಾರೆ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಕೊಡಿ ಅಂದರೆ ಈ ಉದಾಹರಣೆ ಕೊಡಬಹುದು ಮಕ್ಕಳೇ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಕೊಡಿ ಅಂದರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವು ಸತುವಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಅದರ ಜೊತೆಗೆ ಉಷ್ಣ ಕೂಡ ಬಿಡುಗಡೆಯಾಗುತ್ತೆ ಇದೇ ಬಹಿರುಷ್ಣ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬೋದು ಮುಂದೆ ಬರುತ್ತೆ ಅದನ್ನು ನೋಡೋಣ ನಂತರ ರಾಸಾಯನಿಕ ಕ್ರಿಯೆ ನಡೆದ ಎಂದು ನಿರ್ಧರಿಸುವ ಅಂಶಗಳು ಯಾವ್ಯಾವುದು ಅಂದರೆ ಇದನ್ನು ಬರೀರಿ ಮಕ್ಕಳೇ ನಂತರ ರಾಸಾಯನಿಕ ಸಮೀಕರಣ ವಿವರಣಾತ್ಮಕವಾಗಿ ಬರಿತಾ ಇದ್ರು ನಂತರ ಸುದೀರ್ಘ ಆಯಿತು ಸರಳ ವಿಧಾನ ಅನುಭವ ಮಾಡೋಣ ಅಂತ ಪದಗಳನ್ನು ಬಳಸ್ಕೊಂಡು ಬಳದ್ರು ಸೊ ಪದ ಸಮೀಕರಣ ಎಂದರೇನು ಪದಗಳನ್ನು ಬಳಸಿ ನಾವು ಸಮೀಕರಣ ಮಾಡೋದೆ ಪದ ಸಮೀಕರಣ ನಂತರ ರಾಸಾಯನಿಕ ಸಂಕೇತಗಳನ್ನು ಸೈಂಟಿಸ್ಟ್ಗಳು ಕಂಡುಹಿಡಿದ್ರು ಪದಗಳ ಯಾಕೆ ಸಂಕೇತಗಳನ್ನೇ ನಾವು ಬಳಸಿಕೊಂಡು ರಾಸಾಯನಿಕ ಸೂತ್ರಗಳನ್ನು ಬಳಸಿಕೊಂಡು ನಾವು ಸಮೀಕರಣಗಳನ್ನು ಮಾಡೋಣ ಇನ್ನೂ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ರು ಸೊ ಇದು ರಾಸಾಯನಿಕ ಸಮೀಕರಣಗಳನ್ನು ಈಗ ನಾವು ಈ ರೀತಿಯಾಗಿ ಸೂತ್ರಗಳನ್ನು ಬಳಸುವುದರ ಮೂಲಕ ಮಾಡ್ತಾ ಇದ್ದೀವಿ ಇದಿಷ್ಟು ನಮ್ಮ ತರಗತಿಯಲ್ಲಿ ಈಗ ಕಲ್ತ್ಕೊಳ್ಳಿ ಅದಕ್ಕೆ ಏನೇನು ಪ್ರಶ್ನೆಗಳನ್ನು ಒಂದು ಏಳೆಂಟು ಪ್ರಶ್ನೆಗಳನ್ನು ಹೇಳಿದ್ದೀನಿ ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ ನಂತರ ನೆ ನಮ್ಮ ನೆಕ್ಸ್ಟ್ ತರಗತಿಯಲ್ಲಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬಗ್ಗೆ ನಾವು ತಿಳ್ಕೊಳ್ಳೋಣ